ಆಸೆ ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ಸೂರ್ಯ ಅವರು ಅವ್ರ ತಂದೆಗೆ ಬಂಗಾರದ ಒಂದು ತಾಳಿಯನ್ನು ಕೊಡ್ತಾರೆ ಏನಪ್ಪ ಇದು ಅಂತ ರಂಗನಾಥ್ ಅವರು ಕೇಳ್ತಾರೆ ನಾನು ನಾನು ದುಡಿದಿರುವಂತಹ ದುಡ್ಡಲ್ಲಿ ನನ್ನ ಹೆಂಡತಿಗೆ ತಾಳಿ ತಂದಿದ್ದೀನಿ ಅಪ್ಪ ಅಂತ ಹೇಳ್ತಾರೆ ಅವಾಗ ಖುಷಿ ಆಗ್ತಾರೆ ರಂಗನಾಥ್ ಅವರು ಮೀನಾ ಅವರು ಅದನ್ನು ನೋಡಿ ಭಾವುಕರಾಗ್ತಾರೆ ಆದರೆ ಇಂದಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಸೂರ್ಯ ಅವರು ಆ ಕಸ್ಟಮರು ಬ್ಯೂಟಿ ಪಾರ್ಲರನ್ನ ಟೈಪ್ ಮಾಡ್ಕೊಂಡಿರ್ತಾರಲ್ಲ ಆ ಕಸ್ಟಮರನ್ನು ಕರ್ಕೊಂಡೋಗಿ ಅವರು ಪಾರ್ಲರಿಗೆ ಬಿಡ್ತಾರೆ ಅವ್ರ ಕಾರ್ ಸರಿ ಇರೋದಿಲ್ಲ ಆಗ ದುಡ್ಡು ಕೊಡದೆ ಅವ್ರು ಹಾಗೆ ಹೋಗಿರ್ತಾರೆ ಅರೆ ಈ ಪಾರ್ಲರಿ ನಂಗೆಲ್ಲೂ ಗೊತ್ತಿದೆ ಅಲ್ಲ ಇದನ್ನು ನೋಡ್ದಂಗೆ ಇದೆ ಅಂತ ಒಳಗಡೆ ಹೋಗ್ತಾರೆ ಅವರು ದುಡ್ಡು ಕೊಟ್ಟಿರಲ್ಲ ಹಾಗಾಗಿ ಒಳಗಡೆ ಹೋಗ್ತಾರೆ ಹೋಗಿ ಅಲ್ಲಿ ಏನು ಮೈ ಏನು ಇದು ಲೇಡೀಸ್ ಪಾರ್ಲರು ಹಾಗೆ ಸಡನ್ನಾಗಿ ಒಳಗಡೆ ಬಂದುಬಿಟ್ರೆ ಅಂತ ಅವರು ಬೈದಿರ್ತಾರೆ ಮೇಡಮ್ ನಿಮಗೇನು ಮರುವಾ ದುಡ್ಡೇ ಕೊಡಲಿಲ್ಲ ಹಾಗೆ ಬಂದುಬಿಟ್ಟಿರಿ ಅಂತ ಹೇಳಿದಾಗ ಅರೆ ಇದು ಅಮ್ಮನ ಹೆಸರಲ್ಲಿ ಇದ್ದಿದ್ದು ಪಾರ್ಲರು ಇದೇನು ಬೇರೆ ಹೆಸರಿದೆ ಅಂತ ಕೇಳ್ತಾರೆ ಕೇಳಿದಾಗ ಅವರು ಅಪ್ ಆಗಿದ್ದನ್ನು ಹೇಳ್ತಾರೆ ಅದನ್ನು ಸೂರ್ಯ ಅವರು ವಿಡಿಯೋ ಮಾಡ್ಕೊಂಡು ಬಂದು ಅವ್ರ ತಂದೆಗೆ ಮಾತ್ರ ಹೇಳ್ತಾರೆ ಅಪ್ಪ ನೀನೇ ಹೇಳಿದ್ದೆ ಅಲ್ಲ ಯಾರಿಗೂ ಬೇಡ ನೀನು ಮೊದಲು ನನಗೆ ಹೇಳು ಅಂತ ಏನಾದರೂ ವಿಷಯ ಇದ್ದರೆ ನನಗೆ ಹೇಳು ಅಂತ ನೀನು ಹೇಳಿದ್ದೀಯಲ್ಲ ಹಾಗಾಗಿ ನಿನಗೆ ಹೇಳ್ತಾ ಇದ್ದೀನಪ್ಪ ನೋಡು ಅವ್ರ ವಿಷಯದಂಗೆ ಹಿಂಗೆ ಇನ್ನು ಅವ್ರ ಅಪ್ಪನ ವಿಷಯದಲ್ಲಿ ಯಾವ ರೀತಿ ಇರಬೇಡ ಮತ್ತು ಬೀಡಪ್ಪ ಬೀಡಪ್ಪು ಮನೆಗೆ ಬಂದು ನನಗೇನು ಬೇಜಾರಿಲ್ಲಪ್ಪ ಅವ್ರು ಏನಾದರೂ ಮಾಡ್ಕೊಳ್ಳಿ ಆದರೆ ಮನೆಗೆ ಬಂದು ಓನರ್ ಥರ ದೊಡ್ಡದಾಗಿ ಅಪ್ ಕೊಡ್ತಾರೆ ಅಂತ ಸೂರ್ಯ ಅವರು ಹೇಳ್ತಾರೆ ಶಾಂತಿಯವರು ಬರ್ತಾರೆ ಅಮ್ಮ ರೋಹಿಣಿ ಬಂದ್ಯನಮ್ಮ ಬಂದ್ಯಾ ನಿನಗೆ ಮತ್ತು ಶ್ರುತಿಗೆ ನಾನು ಕಾಯ್ತಾಯಿದ್ನಮ್ಮ ನಿನಗೆ ಫ್ರೆಶ್ಶಾಗಿ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ತಗೊಳ್ಳಮ್ಮ ಅಲ್ಲಿ ಫ್ರಿಜ್ಜಲ್ಲಿದೆ ಹೋಗಿ ತೊಗೊಂಡು ಕುಡಿಯಮ್ಮ ಕದಣ್ಣಗಿರುತ್ತೆ ಅಂತ ಹೇಳ್ತಾರೆ ಅಪ್ಪ ನಾನು ಹೋಗಿ ಬರ್ತೀನಪ್ಪ ಲೇಟ್ ಆಗುತ್ತೆ ಅಂತ ಸೂರ್ಯ ಅವರು ಹೇಳ್ತಾರೆ ಹಾಂ ಸರಿಯಪ್ಪ ಸರಿ ಅಡ್ಡಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ಬೇಲೆ ಸಕ್ರಮ್ಮ ನಾನು ಹೋಗಿ ಬರ್ತೀನಮ್ಮ ನಾನು ಹೇಳ್ತೀವಿ ಬಂದರೆ ಹೇಳ್ಬಿಡಮ್ಮ ನಿನ್ನ ಗಂಡ ಹೋಗ್ರಗಡೆ ಹೋಗಿದ್ದಾರೆ ಅಂತ ಅಂತ ಸೌರ್ಯ ಅವರು ಹೇಳಿ ಹೊರಟೋಗ್ತಾರೆ ರಾತ್ರಿ ಬರ್ತಾರೆ ಬಂದಾಗ ದೋಸೆ ಇರ್ತಾರೆ ಮಾವ ನಿನಗೂ ದೋಸೆ ಮಾಡಿಕೊಡ್ಲಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ ರಂಗನಾಥ್ ಅವರಿಗೆ ಕೇಳ್ತಾರೆ ಮೀನು ಅವರು ಬೇಡಮ್ಮ ಹತ್ತು ನಿಮಿಷ ಆದಮೇಲೆ ನಾನು ತಿಂತೀನಿ ಅಂತ ಹೇಳ್ತಾರೆ ಶಾಂತಿಯವರು ಬರ್ತಾರೆ ಬಂದು ಏನಮ್ಮ ನಿನ್ನ ಗಂಡಿಗೆ ಸ್ಪೆಷಲ್ಲಾಗಿ ಮಾಡಿ ಇದ್ದೀಯಾ ಅಂತ ಹೇಳ್ತಾರೆ ಶಾಂತಿಯವರು ಅಮ್ಮ ಅಮ್ಮ ನಾನು ಹೋಗಿ ಬರ್ತೀನಮ್ಮ ಹೋಗಿಬರ್ತೀನಿ ಇವತ್ತು ಇಂಟರ್ವ್ಯೂ ಎರಡು ಕಡೆ ಇದೆ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಮನೋಜ್ ಹಾಂ ಸರಿಯಪ್ಪ ನೋಡಪ್ಪ ನೀನು ಶ್ರದ್ಧೆಯಿಂದ ಒಂದು ಇಂಟರ್ವ್ಯೂವನ್ನು ಪಾಸ್ ಮಾಡು ನಿನಗೆ ಒಳ್ಳೆಯದಾಗುತ್ತೆ ಮರಳಿ ಪ್ರಯತ್ನ ಮಾಡು ಮರಳಿ ಪ್ರಯತ್ನ ಮಾಡು ಅಂತ ಶಾಂತಿಯವರು ಹೇಳ್ತಾರೆ ಆವಾಗ ಸೂರ್ಯ ಅವರು ಅಲ್ಲೇ ನಿಂತ್ಕೊಂಡಿರ್ತಾರೆ ಬಟ್ಟೆ ತೆಗೆದುಕೊಂಡು ಬರ್ತಾರೆ ಲಾಂಡ್ರಿಯಿಂದ ಆ ಹುಡುಗ ತಂದು ಈ ತೊಗೊಳ್ಳಿ ಬಟ್ಟೆ ಏನಪ್ಪ ಬಟ್ಟೆ ತಗೊಂತೀರಾ ಅಂತ ಕೇಳಬೇಕು ತಗೊಳ್ಳಿ ಅಂತ ಆರ್ಡ್ರ್ ಮಾಡೋದಲ್ಲ ಅಯ್ಯೋ ಸರ್ ಲಾಂಡ್ರಿ ಕೊಟ್ಟಿದ್ದರು ತೊಗೊಳ್ಳಿ ಸರ್ ಅಂತ ಹೇಳ್ತಾರೆ ಹೌದಾ ಯಾರಿದು ಓ ಈ ಬಟ್ಟೆ ಅಂದು ಕಣೋ ಈ ಬಟ್ಟೆ ಎಲ್ಲ ಹೌದಾ ಬಿಡ್ಲು ನಾಲ್ಕುನೂರ ಐವತ್ತು ರೂಪಾಯಿ ಆಗಿದೆ ನಾ ಏ ಕೊಡಲೇ ಸೂರ್ಯ ಅಂತ ಮನೋಜ್ ಹೇಳ್ತಾನೆ ಏನು ಕೇಳೋದ್ರಲ್ಲೂ ಹೇಳೋದ್ರಲ್ಲೂ ಸ್ವಲ್ಪ ಗೌರವದಿಂದ ಮಾತಾಡು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದರೆ ನಾನೇ ಕೊಡ್ತಿದ್ದೆ ಈಗ ಇಲ್ಲ ನಾನು ಕೊಡಲ್ಲ ಲೇ ಪೆಂಗ್ಯ ಅಂತ ಸೂರ್ಯ ಅವರು ಹೇಳ್ತಾರೆ ಏ ರೀ ನೀವು ಮಾತಾಡ್ತೀರಾ ನಾವು ಮಾತಾಡ್ಬೇಕಾ ಅಂತ ಶಾಂತಿ ಅವರು ಹೇಳ್ತಾರೆ ಸೂರ್ಯ ಗಿಲ್ಲಿಂದ ಅಂತ ಹೇಳ್ತಾರೆ ಅವಾಗ ರೋಹಿಣಿಯವರು ನನ್ನ ಗಂಡಂಗೆ ಅವಮಾನ ಮಾಡ್ತೀರಾ ನಾನು ಒಂದು ಬ್ಯೂಟಿ ಪಾರ್ಲರ್ ಓನರು ಓನರಾ ಅಂತ ಹೇಳಿದಾಗ ಸೂರ್ಯ ಅವ್ರನ್ನ ಬೇಗ ಕಳಿಸ್ತಾರೆ ರಂಗನಾಥ್ ಯಾಕಂದರೆ ಸತ್ಯ ಹೇಳಿಬಿಟ್ರೆ ಮನೋಜ ಕೆಲಸಕ್ಕಂತ ಹೊರಗಡೆ ಬರ್ತಾನೆ ಎಲ್ಲಿ ಕೆಲಸನೇ ಖಾಲಿ ಇರಲ್ಲ ಹೊರಗಡೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡನ್ನು ನೋಡಿಕೊಂಡು ಒಳಗಡೆ ಹೋಗ್ತಾರೆ ಬನ್ನಿ ಸರ್ ಏನು ಬೇಕು ಏನು ಬೇಕು ಅಂತ ಕೇಳ್ತಾರೆ ಸರ್ ನನಗೆ ಕೆಲಸ ಬೇಕಿತ್ತು ನಾನೇನು ಜಾಸ್ತಿ ಓದಿಲ್ಲ ಸರ್ ಹದಿನೈದು ಕ್ಲಾಸು ಅದು ಮೂರು ಸರಿ ಬರೆದಿದ್ದೀನಿ ಅಂತ ಹೇಳ್ತಾರೆ ಎರಡು ಕೆಲಸಕ್ಕೆ ಖಾಲಿ ಇದೆ ಒಂದು ಸಪ್ಲೈಯರು ಒಂದು ಆರ್ಡರ್ ತಗೊಳ್ಳೋದು ಅಂತ ಹೇಳಿದಾಗ ಆರ್ಡರ್ ತಗೊಳ್ತೀನಿ ಸರ್ ಅಂತ ಹೇಳ್ತಾರೆ ಸರಿ ಇವತ್ತಿಂದ ಕೆಲಸ ಮಾಡಿ ಅಂತ ಹೇಳ್ತಾರೆ ಸೂರ್ಯ ಅವರು ಬರ್ತಾರೆ ಮನೆಗೆ ನಾನು ಹೂವಿನ ಅಂಗಡಿ ಹತ್ತಿರ ನೋಡಿದೆ ಇಲ್ಲಾಗಿತ್ತು ನಾನು ಹೂವಿನ ಅಂಗಡಿ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಅವಾಗ ಮೀನಾ ಅವರು ತನ್ನ ಕೈಯನ್ನು ಮತ್ತು ಸೂರ್ಯ ಅವ್ರ ಕೈಯನ್ನು ಆಳ್ತೆ ಮಾಡ್ತಾರೆ ನೀವು ಮಾಡಿದ್ರೆ ನೋಡಿ ಎಷ್ಟು ಹೂವು ಇದಾಗ